ಈಗೇನ್ ಹೇಳ್ತೀರಾ ಹೇಳೋಣ ಹೇಳಿ ಅದ್ಗೇ ಹೇಳೋದಕ್ಕೇನಿದೆ ಮಣ್ಣ ತಗೋ ನೀನೇ ನೋಡು ಏನದ್ಕೆ ಏನದಕ್ಕೆ ಹಿಂಗೇಳ್ತಾ ಇದ್ದೀರಾ ಅಯ್ಯೋ

ಏನು ರಂಜಿತ್ ಇದು ದೈವ ಮಾರ್ಗದಲ್ಲಿ ನಡೆಯೋರ ಮೇಲೆ ಬೆರಳು ಮಾಡಿ ತೋರಿಸಿದ್ರೆ ನೀನು ಕಷ್ಟ ಅನುಭವಿಸ್ತೀಯ ಅಂತ ನಾನು ಹೇಳಿದ್ವಿಲ್ವಾ ಹೀಗೆಲ್ಲ ಮಾತಾಡಿ ನಿನಗೆ ನೀನೆ ಯಾಕೆಲ್ರ ಮುಂದೆ ಅವಮಾನ ಮಾಡಿಸ್ಕೋತೀಯ ಆ ದೇವ್ರ ಇದಾನೆ ನೀನು ಆ ದೇವ್ರನ್ನ ನಂಬು ಇಲ್ಲದೆ ಹೋದರೆ ಆ ದೇವ್ರು ನಿನಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅಯ್ಯೋ ಬೋರು 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 ಅಂತಾಳೆ ನಾನ್ ಮಾತಾಡ್ಸಿದೀನಿ ಮನೆಯವರೆಲ್ಲರೂ ಮಾತಾಡ್ಸಿದಾರೆ ಆದರೂ ಬೋರ್ ಅಂತ ಅಳ್ಕೊಣ ಇವಳು ಅಯ್ಯೋ ಹೋಗಕ್ಕ ನಂಗ್ ಬೋರ್ ಆಗ್ತಿದೆ ಅಂತ ಎಷ್ಟು ಹೇಳಿದ್ರು ನಿಂಗ ಅರ್ಥ ಆಗಲ್ಲ ಚಿನ್ನು ನಿಂಗ್ ಬೋರ್ ಆಗ್ತಿದೆ ಅಂತ ಅಕ್ಕಂಗ್ ತಲೆ ತಿಂತಿದ್ಯಾ ನಾನ್ ಏನ್ ತಲೆ ತಿಂತಿಲ್ಲ ನಂಗ್ ಆಟಾಡ್ಬೇಕು ಅಂತ ಅಕ್ಕಂಗ್ ಹೇಳ್ತಿದ್ರೆ ಅಕ್ಕ ನನ್ ಮಾತನ್ನೇ ಕೇಳ್ತಿಲ್ಲ ಏ ನೋಡ ಇವಳು ಬೋರ್ ಕಳಿಯೋದಕ್ಕೆ ನಾನು ಎಷ್ಟು ಮಾತಾಡ್ತಿದ್ದೀನಿ ಗೊತ್ತಾ ಆದ್ರೂ ಬೋರ್ ಅಂತಾಳ ಅಕ್ಕ ಅವಳು ನಿನ್ ಜೊತೆ ಆಟ ಅಂತ ಅನಿಸ್ತಿದ್ಯಂತೆ ಕಣೆ ಅಯ್ಯೋ ಹೌದಾ ಅದನ್ ಸ್ಲೇಟ್ ಅಲ್ಲಿ ಬರ್ ತೋರ್ಸ್ಬೋದಾಗಿತ್ತಲ್ವಾ ಚಿನ್ನು ಅವಳ ಜೊತೆ ಆಟ ಅಂತ ಸ್ಲೇಟ್ ಅಲ್ಲಿ ಬರ್ ತೋರ್ಸ್ಬೋದಿತ್ತಲ್ವಾ ನಾನ್ ಏನಾದ್ರು ಹೇಳಿದ್ರೆ ಅಕ್ಕನ್ ಕಿವಿ ಕೇಳಿಸುತ್ತ ನನ್ನ ಅಕ್ಕನ್ ಕಣ್ಣಿ ಕಾಣಿಸ್ತೀನ ಹೌದಲ್ವಾ ಅಕ್ಕ ಅವಳು ಹೇಳಿದ್ರು ನಿಂಗೆ ಅವಳ ಜೊತೆ ಆಟಾಡಕ್ ಆಗ್ತಿತ್ತ ಅವಳು ಕಾಣಿಸೋದು ಇಲ್ಲ ಅವಳ ಮಾತು ಕೇಳಿಸೋದು ಇಲ್ಲ ಅಲ್ವಾ ಹೌದಲ್ವಾ ಮತ್ತೆ ಇವಾಗ ಏನು ಮಾಡೋದು ಚಿನ್ನು ನಿನಗೆ ಅವಳು ಕಾಣಿಸ್ತಾಳಲ್ವಾ ಹೌದು ಹಾಗಿದ್ರೆ ನೀನೇ ಅವಳ ಜೊತೆ ಆಟಾಡು ಆಗಲ್ಲ ಅಂದ್ರೆ ಆಗಲ್ಲ ಕಣ ಅಲ್ಲ ರಾಮು ಎಲ್ಲ ಸ್ವೀಟ್ ಸ್ವೀಟ್ ಆಗಿಬಿಟ್ರೆ ತಿನ್ನೋದಕ್ಕೆ ಆಗತ್ತೆ ನಾ ಮುಖ ಕೊಡ್ದಂಗಿರತ್ತೆ ಮೈ ಎಲ್ಲ ಕಡ್ದ ಶುರು ಆಗುತ್ತೆ ಅಷ್ಟೇ ಸ್ವೀಟ್ ಲೈಟ್ ಆಗಿರ್ಲಿ ಅರ್ಥ ಆಯ್ತಾ ಅಲ್ಲ ಚಂದು ಸ್ವೀಟ್ಸ್ ಅಂದ್ರೆ ನಿನ್ಗೆ ಇಷ್ಟ ಆಗಲ್ಲ ಅಂದ್ರೆ ಬೇರೆಯವ್ರಿಗೂ ಇಷ್ಟ ಆಗಲ್ಲ ಅಂತ ಯಾಕೆ ಅನ್ಕೊಂತೀಯ ಸ್ವೀಟ್ಸ್ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಗೊತ್ತಾ

ಏನ್ ಏನು ಇಷ್ಟ ಇಲ್ಲ ಅಂದ್ರೆ ಬಾಯಲ್ಲಿ ಹೇಳು ಕೈಯಲ್ಲಿ ಯಾಕೆ ಹೇಳ್ತೀಯ ನಾನೇನೋ ಮಾಡ್ದೆ ಏನ್ ನೀನೇನ್ ಮಾಡ್ದೆ ಹೊರದೇ ತಾನೇ ಮೊದ್ಲೇ ಇಲ್ಲಿ ಮೆಂಟ್ಲಾಗಿದ್ದೀನಿ ಅದೇನೋ ಗೊತ್ತಾಗ್ತದೆ ಬಿಡಪ್ಪ ಯಾಕೋ ಏನಾಯ್ತು ಯಾರಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸೈನ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಮಾಡ್ತಾರೇನೋ ನೋಡಿ ನಾನೇನ್ ಮಾಡ್ದೊಂದು ಇನ್ನೂ ಒಡ್ದೇ ಇಲ್ಲ ಒಡೆಯದ ಕೈ ಎತ್ತಿದೀನಿ ಇಷ್ಟೊಂದೆಲ್ಲ ರಿಯಾಕ್ಷನ್ ಕೊಡ್ತೀಯಲ್ಲೋ ಹೇ ಏನ್ ಡ್ರಾಮಾ ಮಾಡ್ತೀಯ ನೀನು ಒಡೆದ್ಬಿಟ್ಟು ಇನ್ನು ಕೈ ಎತ್ತಿದೀನಿ ಅಂತ ಹೇಳ್ತೀಯಲ್ಲ ಏನಾಯ್ತು ನಿನ್ಗೆ

ಈ ಸೋಫಾ ಇಲ್ಲೇ ಅಲ್ವಾ ಬೇಡ ಮನೆಗ್ ಬರೋ ನೆಂಟ್ರು ಮನೆಯವರೆಲ್ಲ ಕುತ್ಕೊಳ್ಳೋದಕ್ಕೆ ಸೋಫಾ ಬೇಕಾಗತ್ತೆ ನೋಡು ಇಷ್ಟ ಜಾಗ ಇದೆ ಅಲ್ಲ ಇಲ್ಲೇ ಎಲ್ಲಾದ್ರೂ ಕೂರ್ಸೋಣ ಏನು ಇಬ್ರು ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದ ಏನಿಲ್ಲ ಗೊಂಬೆ ನೀನನ್ನ ಎಲ್ ಕೂಡ್ಸಿ ಆರ್ತಿ ಎತ್ತೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ ನಮ್ ಗೊಂಬೆನೇ ಪುಟ್ ಮಗು ಅವ್ಳ ಹೊಟ್ಟೆಲಿ ಇನ್ನೊಂದು ಪುಟ್ ಮಗು ನನಗಿನ್ನೂ ನಂಬೋಕ್ಕಾಗ್ತಿಲ್ಲ ಏನೇ ಗೊಂಬೆ ನನ್ನನ್ನ ಇಷ್ಟು ಬೇಗ ಅಜ್ಜಿ ಮಾಡ್ಬಿಟ್ಟೆ ಯಾಕೆ ನಾನು ಮಮ್ಮಿ ಆಗ್ತಿಲ್ವಾ ಮಮ್ಮಿ ಸೀಮಂತ ಕಾರ್ಯ ಅಂದ್ರೆ ಏನು ಸೀಮಂತ ಅಂದ್ರೆ ಮಗಳು ಗರ್ಭಿಣಿ ಆದಾಗ ಐದ್ ತಿಂಗಳಿಗೋ ಏಳ್ ತಿಂಗಳಿಗೋ ಒಂಬತ್ ತಿಂಗಳಿಗೋ ಮನೆಯವರೆಲ್ಲ ಸೇರಿ ಅವಳಿಗೆ ಹೊಸ ಸೀರೆ ಉಡ್ಸಿ ಬಳೆ ಹಾಕಿ ಆರ್ತಿ ಎತ್ತಿ ಸಂಭ್ರಮ ಆಚರಿಸ್ತಾರೆ ಬರೋ ಮಗುನ ಸಂತೋಷದಿಂದ ಸ್ವಾಗತಿಸದೆ ಸೀಮಂತ ಅಕ್ಕನ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ ಆ ಮಗು ಹೆಸರಲ್ಲಿ ನಡೀತಿರೋ ಮೊದಲನೇ ಕಾರ್ಯಕ್ರಮ ಇದೆ ಪಾಪ ಹಾಗಾದ್ರೆ ನನ್ಗೂ ಸೀಮಂತ ಕಾರ್ಯ ಮಾಡ್ತೀರಾ ಸಂಪತ್ ನಾನು ಹೇಳಿದ ವಸ್ತುಗಳನ್ನೆಲ್ಲ ತಂದೆನಾ ಇವತ್ತು ಯಾವುದೇ ವಿಘ್ನಗಳು ನೀವ್ ಹೇಳಿದ ವಸ್ತುಗಳನ್ನೆಲ್ಲ ತಗೊಂಡ್ ಬಂದಿದ್ದೀನಿ ನೀವೇನ್ ಚಿಂತೆ ಮಾಡಬೇಡಿ ಆ ಮೂರ್ ಶಕ್ತಿಗಳದ್ದೇ ತೊಂದರೆ ಆಗಿರೋದು ಅದನ್ನ ನೀವೇ ನೋಡ್ಕೋಬೇಕು ಏಯ್ ಆ ಗೊಂಬೆ ಸೀಮಂತ ನಡಿಯೋದ್ರೊಳಗಡೆ ಅವಳು ಇಲ್ಲಿಗೆ ಬರಬೇಕು ಅವಳು ನಮ್ಮ ಜೊತೆ ಇರಬೇಕು ಆಗ ನನ್ನ ಕೊನೆ ಅಸ್ತ್ರನ ನಾನು ಬಿಡ್ತೀನಿ ಒಂದೇ ಒಂದು ಸಾರಿ ಆ ಗೊಂಬೆ ರಕ್ತ ಆ ಔಟ್ ಹೌಸ್ ಅಲ್ಲಿ ಚೆಲ್ಲಾಡ್ಬಿಟ್ರೆ ಭೂಮಿಯಲ್ಲಿ ಆಗದಿಟ್ಟಿರೋ ಮೂರ್ತಿ ಆ ನಿಧಿ ಎಲ್ಲ ಹೊರ್ಗಡೆ ಬಂದ್ಬಿಡುತ್ತೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಗೊಂಬೆ ಒಬ್ಬಳನ್ನೇ ಸಾಯಿಸ್ಬಿಟ್ರೆ ಆ ನಿಧಿ ಬಂದ್ಬಿಡುತ್ತ ಇದಕ್ಕೆ ಆ ಆತ್ಮ ಬೇಡವಾ ಲಕ್ಷ್ಮಿ ಬೇಡವಾ ಒಬ್ಬರಿಗೆ ಏಟು ಬಿದ್ರೆ ಎಲ್ಲರೂ ಸಾಯ್ತಾರೆ ಅನ್ನೋದನ್ನ ಮರ್ತ್ ಹಾ ಹೌದು ಹೌದು ಗುರುಗಳೇ ಹಾಗಾದ್ರೆ ಆ ಚಿನ್ನು ಆ ಆತ್ಮ ಇದು ಒಟ್ಟಿಗೆ ಇರುತ್ತ ಒಂದಾಗಿರ್ತವೆ ರೇವತಿ ನಾನು ಕೊಟ್ಟು ಮದ್ದನ್ನ ಲಕ್ಷ್ಮಿ ಮೈ ಒಳಗಡೆ ಆತ್ಮ ಇದ್ದಾಗ ಕುಡ್ತಿರ್ತಾರೆ ಅವೆರಡು ಒಂದಾಗಿರ್ತವೆ ಲಕ್ಷ್ಮಿ ಗೊಂಬೆ ಆತ್ಮ ಮೂರನ್ನು ಸುಲಭವಾಗಿ ನಾವು ಮುಗಿಸ್ಬೋದು ಸೀಮಂತ ನಡೆಯುವುದಕ್ಕ ಮುಂಚೆ ಇದನ್ನ ಅವರು ಕುಡಿಸ್ಬೇಕು ಒಂದ್ ಮಾಡಬೇಕು ಮಾಡಲಿ ರಾಮು ಚಿನ್ನು ಗೊಂಬೆಯಲ್ಲಿ ಕಾಣಿಸ್ತಾ ಇಲ್ಲ ಹ್ಮ್ ಅಕ್ಕ ತಂಗಿರ್ ಬಗ್ಗೆ ಯಾಕೆ ಕೇಳ್ತೀರಾ ಮೂರ್ ಜನ ರೂಮಲ್ಲಿ ಅಲ್ಲಿ ಕೂತ್ಕೊಂಡು ಹರಟೆ ಹೊಡಿತು ಮೂರ್ ಜನ ಹ ಸಿರಿ ಶ್ರುತಿ ಅಕ್ಕ ಚಿನ್ನು ಹೌದಾ ಅಯ್ಯೋ ಯಾಕೆ ಕೇಳ್ತೀರಾ ತಲೆ ಹರಟೆಗಳು